ಇನ್ನು ಮುಂದಿನ ಸುದ್ದಿ ಗ್ರಾನೈಟ್ ವ್ಯಾಪಾರಿ ಗುತ್ತಿಗೆದಾರ ಹಾಗೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ನಿಕಟವರ್ತಿ ಕೃಷ್ಣೇಗೌಡ ಎಂಬುವರನ್ನ ದುಷ್ಕರ್ಮಿಗಳು ಹಾಸನದ ಕೈಗಾರಿಕಾಭಿವೃದ್ದಿ ಕೇಂದ್ರದ ಬಳಿ ಬರಬರವಾಗಿ ಹತ್ಯೆ ಮಾಡಿದ್ದಾರೆ ಪ್ರತ್ಯಕ್ಷ ಮಾಹಿತಿಯ ಪ್ರಕಾರ ಶ್ರೀರಾಮ್ ಮಾರ್ಬಲ್ಸ್ ಅವರ ಮಾಲೀಕತ್ವದ ಮುಂಭಾಗದಲ್ಲಿ ಮಧ್ಯಾಹ್ನ ಹನ್ನೆರಡು ಸುಮಾರಿಗೆ ಘಟನೆ ಸಂಭವಿಸಿದೆ ಘಟಕದ ಮುಂದೆ ಇನೋವಾ ಕಾರನ್ನು ನಿಲ್ಲಿಸಿ ಗ್ರಾನೈಟ್ ಘಟಕಕ್ಕೆ ಹೋಗುತ್ತಿದ್ದ ಐವರ ತಂಡ ಇನೋವಾ ಕಾರನಲ್ಲಿ ಬಂದು ಹಲ್ಲೆ ನಡೆಸಿದ್ದಾರೆ ದುಷ್ಕರ್ಮಿಗಳು ಮೊದಲು ಕೃಷ್ಣೇಗೌಡರಿಗೆ ಹಿಂಬದಿಯಿಂದ ಬಂದು ಹಲ್ಲೆ ನಡೆಸಿದ್ದಾರೆ ನೆಲಕ್ಕೆ ಬಿದ್ದ ನಂತರ ನಿರಂತರವಾಗಿ ಮಾರಕಾಸ್ತಗಳಿಂದ ಹಲವು ಬಾರಿ ದಾಳಿ ನಡೆಸಿದ್ದಾರೆ ಐವರು ಸದಸ್ಯರ ತಂಡ ಬೆಳಗ್ಗೆಯಿಂದಲೇ ಇವರನ್ನು ಫಾಲೋ ಮಾಡಿದ್ದಾರೆ ಸುಪಾರಿ ಕೊಲೆ ಮಾಡಿರುವ ಶಂಕೆ ಪೊಲೀಸರಿಗೆ ವ್ಯಕ್ತವಾಗಿದ್ದು ಹತ್ಯೆಗೀಡಾದ ಕೃಷ್ಣೇಗೌಡ ಹಾಸನ ನಗರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಬೇರೆ ಬೇರೆ ವ್ಯಕ್ತಿಗಳೊಂದಿಗೆ ಮನಸ್ತಾಪ ಹೊಂದಿದ್ರು ಎನ್ನಲಾಗಿದೆ ಹಲವು ಬಾರಿ ಜಗಳ ಮಾಡ್ಕೊಂಡಿದ್ದು ಈ ಸಂಬಂಧ ನಗರ ಠಾಣೆಯಲ್ಲಿ ದೂರು ಪ್ರತಿದೂರುಗಳು ದಾಖಲಾಗಿವೆ ಎಸ್ಪಿ ತಮ್ಮಯ್ಯ ನೇತೃತ್ವದ ಸ್ನಿಫರ್ ಟಾಕ್ ಮತ್ತು ಬೆರಳ ಚುತ ಒಳಗೊಂಡ ಪೊಲೀಸ್ ತಂಡ ಸ್ಥಳಕ್ಕೆ ಧಾವಿಸಿ ಮೃತದೇಹವನ್ನು ಹಾಸನದ ಎಚ್ ಐ ಎಮ್ ಎಸ್ ಆಸ್ಪತ್ರೆಗೆ ಸ್ಥಳ ಸ್ಥಳಾಂತರಿಸಲಾಗಿದೆ ಕ್ರೂರ ಹತ್ಯೆಯಿಂದ ಎಚ್ಚೆತ್ತ ಪೊಲೀಸರು ಪೊಲೀಸ್ ಪಡೆಗಳನ್ನು ನಿಯೋಜ್ ನಿಯೋಜಿಸಿ ಪೊಲೀಸ್ ಚೆಕ್ಪೋಸ್ಟ್ಗಳಲ್ಲಿ ತಪಾಸಣೆಯನ್ನು ತೀವ್ರಗೊಳಿಸಿದ್ದಾರೆ ಮಾಜಿ ಸಚಿವ ಹಾಲಿ ಶಾಸಕ ಎಚ್ ಡಿ ರೇವಣ್ಣ ಅವರ ಅತ್ಯಾಪ್ತರಲ್ಲಿ ಗುರುತಿಸ್ಕೊಂಡಿದ್ದಂಥ ವ್ಯಕ್ತಿ ಹೀಗಾಗಿ ಇಡೀ ಹಾಸನದಲ್ಲಿ ಒಂದು ಹತ್ಯೆ ಸಾಕಷ್ಟು ಒಂಥರ ಇಡೀ ಹಾಸನದ ನಗರವನ್ನು ಬೆಚ್ಚಿ ಬೀಳುವಂತೆ ಮಾಡಿದೆ ಮೂಲತಃ ಮಂಡ್ಯದವರು ಅನ್ನೋ ಮಾಹಿತಿ ಇದೆ ಇವ್ರ ಬಗ್ಗೆ ಆದರೆ ಸಾಕಷ್ಟು ವರ್ಷಗಳಿಂದ ಬಿಸ್ನೆಸ್ ಆಗಿ ಹಾಸನದಲ್ಲೇ ನೆಲೆಸಿದ್ದರು ಗ್ರಾನೈಟ್ ವ್ಯಾಪಾರ ಮಾಡಿಕೊಂಡಿದ್ದರು ಕೃಷ್ಣೇಗೌಡ ಅನ್ನೋರು ಇವರನ್ನು ಅಟ್ಟಾಡಿಸಿಕೊಂಡು ಚೇಜ್ ಮಾಡ್ಕೊಂಡು ಬೆಳಗ್ಗೆಯಿಂದ ಫಾಲೋ ಮಾಡ್ಕೊಂಡು ಮಧ್ಯಾಹ್ನ ಹನ್ನೆರಡು ಮುಕ್ಕಾಲ ಸಂದರ್ಭದಲ್ಲಿ ಮಾರಕಾಸ್ತ್ರಗಳಿಂದ ಇವರನ್ನು ಕೊಚ್ಚಿ ಹತ್ಯೆ ಮಾಡಿದ್ದಾರೆ ಇನ್ನೂ ಕೂಡ ತನಿಖೆ ಮುಂದುವರೆದಿದೆ ಹಾಸನದ ಎಸ್ ಪಿ ಕೂಡ ಇದ್ರ ಬಗ್ಗೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಶೀಘ್ರದಲ್ಲಿ ಆರೋಪಿಗಳ ಹುಡುಕಾಟ ನಡೆಸೋದಾಗಿ ಹೇಳಿದ್ದಾರೆ ಬೆರಳಚ್ಚು ತಜ್ಞರು ಡಾಗ್ ಸ್ನಾಪು ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ಮುಂದ್ ತನಿಖೆಯನ್ನು ಮುಂದುವರೆಸಿದೆ ಘಟನೆ ನಡೆದ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲಿಸಿ ಈ ಘಟನೆಯಿಂದ ಹಾಸನಗರ ಬೆಚ್ಚಿ ಬಿದ್ದಿದೆ